ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು ಸಾಯಂಕಾಲ 6 ಗಂಟೆ, ಮಳೆ ಬರ್ತಾ ಇದೆ. ಸೊ ಯಾಕೆ ಇವತ್ತು ಕೆಲಸಗಳೆಲ್ಲ ಲೇಟು ಅಂತಂದರೆ, ಒಂಚೂರು ಕಿಚನಲ್ಲೆಲ್ಲ ಒಂದೆರಡು ದಿವಸದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಮಕ್ಕಳಿಗೆ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗ್ತಾ ಬಂತಲ್ವ, ಸೊ ಅಡ್ಮಿಷನ್ ಕೂಡ ಮಾಡಿಸ್ಬೇಕು. ಇನ್ನು ಅಡ್ಮಿಷನ್ ಸೋಮವಾರ ಅಂತ ಹೇಳಿದ್ರು, ಹಾಗಾಗಿ ಸೊ ಒಂದೆರಡು ದಿವಸದಿಂದ ಕಿಚನಲ್ಲಿ ಕೆಲಸ, ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡಿ, ಬಾಕ್ಸಸ್ ಎಲ್ಲ ವಾಶ್ ಮಾಡಿ, ಮತ್ತು ಗೋಧಿ ಹಿಟ್ಟು ಅದನ್ನೆಲ್ಲ ಫುಲ್ ಫಿಲ್ ಮಾಡಿ, ಯಾಕಂದರೆ ಇನ್ನು ಮಕ್ಕಳು ಚಪಾತಿ ಅವೆಲ್ಲ ಕೇಳ್ತಿರ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಎಲ್ಲನೂ ಗೋಧಿ ಮತ್ತು ಸಾಂಬಾರು ಪುಡಿ, ಧನಿಯಾ ಪೌಡ್ರು, ಈ ರೀತಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಕಡೆಯಿಂದ ಖಾಲಿ ಇರೋದನ್ನೆಲ್ಲ ತುಂಬಿಕೊಂಡು ಈ ಕೆಲಸದಲ್ಲಿ ಹೋಗ್ತಾ ಇದೆ. ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ, ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಬೇಳೆ ಅಕ್ಕಿಗಳು ಎಲ್ಲನೂ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ರಾಗಿ ಹಿಟ್ಟು ಎಲ್ಲ ಕೆಳಗಡೆ ಎಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ ನೋಡಿ, ಇಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಇಲ್ಲ, ಎಲ್ಲ ನಿನ್ನ ನೀಟಾಗಿ ಜೋಡಿಸ್ಬೇಕು ನಾನು. ಮತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತು, ಫುಲ್ಲಾಗೆ ಇಲ್ಲಿರೋ ಸಾಮಾನುಗಳನ್ನೆಲ್ಲ ತೆಗೆದು ನೀಟಾಗೆಲ್ಲನು ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಮತ್ತು ಟೊಮೆಟೊ ಬಂದಿತ್ತು, ವಾಶ್ ಮಾಡಿ ಅದನ್ನು ಎತ್ತಿಟ್ಟಿದ್ದೀನಿ. ಇದರಲ್ಲಿ ಪೂರ್ತಿ ಕಬಾಬ್ ಪೌಡರ್ ಇದೆ, ಹೊರಗಿಟ್ಟರೆ ಒಂಥರ ಆಗುತ್ತೆ ಅಂತ ಇದರೊಳಗೆ ಹಾಕಿಟ್ಟಿದ್ದೀನಿ. ಸೊ ಈ ಬ್ರ್ಯಾಂಡ್ ಬಂದು ಸಿಗಲ್ಲ ಸಾಮಾನ್ಯವಾಗಿ, ಅದಕ್ಕೋಸ್ಕರ ತೆಗೆದು ನೀಟಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ. ಸೊ DMS ಅಂತ. ಸೊ ನಾನು ಕಬಾಬ್ ಪೌಡ್ರು ಮಾತ್ರ ಯೂಸ್ ಮಾಡೋದು, ಹೊರಗಿಂದು ಮಸಾಲೆ ಪೌಡರೆಲ್ಲ ನಾನು ಮನೇಲಿ ನಾನೇ ಮಾಡ್ಕೊಂಡಿರ್ತೀನಿ. ಸೊ ಮತ್ತೆ ಬಂದು ಫ್ರಿಜ್ಜಲ್ಲಿ ಲೈಟ್ ಹೋಗಿದೆ ಇದು, ಮತ್ತು ಫ್ರಿಜ್ಜೆಲ್ಲ ಫುಲ್ಲಾಗೆ ಕ್ಲೀನ್ ಮಾಡಿಕೊಂಡೆ ಇವತ್ತು. ಸೊ ಎಲ್ಲನೂ ನೀಟಾಗಿ ವಾಶ್ ಮಾಡಿ, ಬಾಕ್ಸಸ್ ಎಲ್ಲ ವಾಶ್ ಮಾಡಿ, ರೀಫಿಲ್ ಮಾಡಿ, ಡ್ರೈ ನಟ್ಸು ಮತ್ತು ಡೇಟ್ಸ್ ಎಲ್ಲನೂ ಇಲ್ಲಿಟ್ಟಿದ್ದೀನಿ. ಇದೇನು ಪಂಪ್ಕಿನ್ ಸೀಡು, ಮತ್ತು ಸೂರ್ಯಕಾಂತಿ ಬೀಜ, ಗಸಗಸೆ, ಡೇಟ್ಸು, ಮತ್ತು ಬಾದಾಮಿ ಪೌಡರು, ಆ್ಯಂಡ್ ನೆಕ್ಸ್ಟ್ ಬಂದು ಒಣದ್ರಾಕ್ಷಿ, ನೆಕ್ಸ್ಟು ಇನ್ನೂ ಒಣದ್ರಾಕ್ಷಿ ಇಲ್ಲೂ ಒಂದು ಸೈಡ್ ಇಟ್ಟಿದ್ದೀನಿ, ಇಲ್ಲೊಂದು ಸೈಡ್ ಇಟ್ಟಿದ್ದೀನಿ, ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಡೇಟ್ಸ್ ಇದೆ. ಇದು ಕೇರಳಗೆ ಹೋದಾಗ ತೊಗೊಂಡಿದ್ದು, ವಯನಾಡಲ್ಲಿ ತೊಗೊಂಡಿದ್ದು ಡೇಟ್ಸ್ ಇದು. ಸೊ ಇದು ಚೆನ್ನಾಗಿತ್ತು, ಅದಕ್ಕೆ ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿಟ್ಟಿದ್ದೀನಿ. ಮತ್ತು ಐಸ್ ಕ್ರೀಮ್ ಒಂದು ಚಿಕ್ಕದಾಗಿ ಒಂದು ಕಪ್ಪಲ್ಲಿದೆ. ಸೊ ಎಲ್ಲನೂ ಫುಲ್ಲಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮತ್ತು ಇದು ಮಿಕ್ಸ್ಡ್ ಡ್ರೈ ಫ್ರೂಟು, ಡ್ರೈ ನಟ್ಸು ಎಲ್ಲನೂ ಇದೆ ಇದರಲ್ಲಿ. ಬಂದು ಬ್ಲೂಬೆರಿ ಆ್ಯಂಡ್ ನೆಕ್ಸ್ಟು ಬೆರೀಸ್ ಎಲ್ಲನೂ ಇದೆ ಇದರಲ್ಲಿ. ಸೊ ಇದು ಇಲ್ಲೇ ಇಟ್ಬಿಟ್ಟಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇನ್ನೂ ಸ್ವಲ್ಪ ಗ್ರಾಸರೀಸ್ ಬಂದು ನಾನು ರೀಫಿಲ್ ಮಾಡಬೇಕು, ಇನ್ನೂ ತೊಗೊಂಡು ಬಂದಿಲ್ಲ. ತೊಗೊಂಡು ಬಂದಮೇಲೆ ಎಲ್ಲ ರೀಫಿಲ್ ಮಾಡ್ತೀನಿ. ಇಲ್ಲಿ ಇನ್ನೂ ಕೊಬ್ಬರಿ ಎಲ್ಲನೂ ಹೊಡ್ಕೊಂಡು ಬಂದು ಅದನ್ನು ನಾನು ಎಲ್ಲನೂ ತುರುಬಿಟ್ಟು ಇಲ್ಲಿ ಫುಲ್ಲಾಗೆ ಜೋಡಿಸ್ಬಿಡ್ತೀನಿ. ಈ ರೀತಿ ಬಾಕ್ಸಸ್ ಇದೆ. ಸೊ ಇದು ಬಂದು ಪಿಜ್ಜಾ ಆರ್ಡ್ರ್ ಮಾಡಿದಾಗ ಬಂದಂಥ ಬಾಕ್ಸ್ಗಳು. ಸೊ ಆ ಬಾಕ್ಸೆಲ್ಲ ವೇಸ್ಟ್ ಮಾಡಿಲ್ಲ, ನಾನು ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲೊಂದು 2 ಬಾಕ್ಸ್ ಕೊಬ್ಬರಿನ ಬಂದು ನಾನು ಕೊಬ್ಬರಿ ತುರಿನ ಫುಲ್ಲಾಗೆ ಫಿಲ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಅಡುಗೆಗೆ ಕರೆಕ್ಟಾಗಿರುತ್ತೆ ಅಂತ. ಜಾಸ್ತಿ ಏನು ಐಸ್ ಕ್ರೀಮ್ ಅಂತವೆಲ್ಲ ಬಳಸಲ್ಲ, ಬಟ್ ಮನೆಯವ್ರು ತಂದಿದ್ದು ಹಾಗೇ ಸ್ಟೋರ್ ಮಾಡಿಟ್ಟಿದ್ದೀನಿ ನಾನು. ಅದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಟ್ಟಿದ್ರು. ಸೊ ಎಲ್ಲನೂ ಕೆಲಸ ಮುಗೀತು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ತಾ ಬಂದೆ. ಇನ್ನೇನು ಮನೆ ಒಂದು ಒರೆಸ್ಕೋಬೇಕಷ್ಟೇ. ಫ್ರಿಜ್ ನೀಟ್ ಮಾಡಿದ್ದಾಯಿತು. ಮತ್ತು ನಿಂಬೆಹಣ್ಣು ಎಲ್ಲನೂ ಇಟ್ಟಿದ್ದೀನಿ. ಇನ್ನೂ ಕೆಲವೊಂದು ಗ್ರಾಸರೀಸ್ನೆಲ್ಲ ತಂದು ನೀಟಾಗಿ ಫಿಲ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಫ್ರೀ ಮಾಡಿಕೊಂಡೆ ಸ್ಪೇಸ್ ನಾನು ಒಂಚೂರು, ನನಗೆ ಇದರೊಳಗಡೆ ಇಟ್ಟಿರುವಂಥ ಐಟಮ್ಸು, ಇಲ್ಲೆಲ್ಲ ಶ್ಯಾಂಪೂ ಮತ್ತು ಸೋಪು, ಮಿಕ್ಕಿರುವಂಥ ಐಟಮ್ಸ್ ನಾನು ಬಂದು ಇದರೊಳಗಡೆ ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇನ್ನೂ ಇಲ್ಲಿ ನೀಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ಲಿಲ್ಲ. ಅದನ್ನು ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತ. ಸೊ ಫುಲ್ಲಾಗೆ ಇವತ್ತು ಇದೇ ಕೆಲಸದಲ್ಲೇ ಹೋಗ್ತಾ ಇದೆ. ಇನ್ನು ಈ ಕಡೆ ಟೀಪಾಯಿ ಕೂಡ ಕ್ಲೀನ್ ಮಾಡಬೇಕು. ಇಲ್ಲಿ ಬಂದು ಉಳಿದಿರುವಂಥ ಗ್ರಾಸರೀಸ್ ಎತ್ತಿಟ್ಟಿದ್ದೀನಿ. ಇದನ್ನು ಕೂಡ ಈ ಬಾಕ್ಸಲ್ಲಿ ಹಾಕಿಡಬೇಕು, ಎಲ್ಲ ವಾಶ್ ಮಾಡಿ ಇಟ್ಟಾಯಿತು. ಸೊ ಅದಕ್ಕೂ ಮುಂಚೆ ಫಸ್ಟು ಮನೆ ಒರೆಸ್ಕೊಂಬಿಡೋಣ. ಜಾಸ್ತಿ ಗಲೀಜಿದೆ, ಓಡಾಡೋಕ್ಕೆ ಒಂಥರ ಆಗ್ತಿದೆ. ಕೆಲವೊಂದು ಅಕ್ಕಿ, ರಾಗಿ ಐಟಮ್ಸು ಎಲ್ಲನೂ ನೀಟ್ ಮಾಡಿ ರೀಸ್ಟೋರ್ ಮಾಡಿಟ್ಟಾಯಿತು. ಮತ್ತು ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲನೂ ಒಂದು ಕಡೆಯಿಂದ ನಾನು ಸೆಟ್ ಮಾಡ್ತಾ ಬಂದೆ. ಮತ್ತು ಇಲ್ಲಿ ಕೂಡ ಇದು ಬಂದು ನಮ್ಮದು ಚಾಕು ಏನಾದರೂ ಒಂಥರ ಮುಂಡಾಯಿತು ಅಂದರೆ ಅದನ್ನು ಚೂಪ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಬಿಳಿ ಸಾಸಿವೆ, ನೆಕ್ಸ್ಟು ಇದೆಲ್ಲನೂ ಫುಲ್ಫಿಲ್ ಮಾಡಿಕೊಂಡೆ. ಜೀರಿಗೆ ಎಲ್ಲ ಖಾಲಿ ಆಗಿದೆ, ಅದನ್ನೆಲ್ಲ ತರಬೇಕು. ಒಂದು ಸ್ವಲ್ಪ ಗ್ರಾಸರೀಸ್ ಕಡೆ ಗಮನ ಕೊಟ್ಟಿಲ್ಲ ಈ ನಡುವೆ. ಸೊ ಅಲ್ಲ, ಅಮೆಝಾನಲ್ಲಿ ಕೆಲವೊಂದು ಆರ್ಡರ್ ಮಾಡಿದ್ದೆ, ಅದನ್ನೆಲ್ಲ ಬಾಕ್ಸಲ್ಲೆಲ್ಲ ರೀಫಿಲ್ ಮಾಡಿಟ್ಟಿದ್ದೀನಿ. ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡ್ಕೊಡೋಕ್ಕೆ ಕರೆಕ್ಟಾಗಿ ಗ್ರಾಸರೀಸ್ ಇರಬೇಕಲ್ಲ ಮನೇಲಿ. ಸೊ ಇಷ್ಟು ದಿವಸ ತಂದಿಟ್ಕೊಂಡಿಲ್ವ ಅಂದರೆ ಎಲ್ಲ ಖಾಲಿ ಆಗಿದೆ, ತರಬೇಕು. ಸ್ಕೂಲ್ ನೆಪ ಒಡ್ಕೊಂಡೇ ಅದನ್ನು ನಾನು ಲೇಟ್ ಮಾಡಿಕೊಂಡೆ. ಸೊ 6 ಗಂಟೆ ಆಯಿತು, ಒಂದು ಸ್ವಲ್ಪ ಮನೆ ಒರೆಸ್ಕೊಂಡು ಬಿಡ್ತೀನಿ, ಯಾಕಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಿಟ್ಟಿದೆ, ಎಲ್ಲ ಗಲೀಜಾಗಿದೆ. ಸೊ
ಸೊ ಹಾಗೆಯೇ ಸುಮಾರು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು. ಕೆಲವೊಂದು ವಿಷಯಗಳನ್ನೆಲ್ಲ ವ್ಲಾಗಲ್ಲಿ ತೋರ್ಸೋಕ್ಕೆ ಆಗಲಿಲ್ಲ, ತೋರಿಸ್ತೀನಿ, ಹೇಳ್ತೀನಿ ಏನು ಅನ್ನೋದ್ರ ಬಗ್ಗೆ. ಮತ್ತು ಅಕ್ಷಯ ತೃತೀಯಾಗೆ ಅಮ್ಮಗೇನು ಕೊಡಿಸ್ದೆ, ಮತ್ತು ನಾನು ಅಪ್ಪಗೇನು ಕೊಡಿಸ್ದೆ, ಎಲ್ಲನೂ ನಾನು ಈ ವ್ಲಾಗಲ್ಲಿ ಹಚ್ಕೋತೀನಿ. ಯಾಕಂದರೆ ಡೈಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ರೆಗ್ಯುಲರ್ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿಲ್ಲ, ಮಕ್ಕಳದ್ದು ಸ್ಕೂಲಿನ ಬ್ಯುಸಿಯಲ್ಲಿ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಮನೇಲಿ ಇನ್ನೊಂದು ಕೆಲಸ ಬಾಕಿ ಉಳಿದಿದೆ, ಸೋಕೇಶ್ ರೀ ಅರೇಂಜ್ ಮಾಡಬೇಕು. ಇದು ತಿಂಗಳಿಗೊಂದು ಸತಿ ಒರೆಸ್ಕೋತೀನಿ ಅಲ್ಲಿ ಮೇಲೆ ಎಲ್ಲನೂ. ಡೈಲಿ ಬಂದು ಇಲ್ಲಿ ಯಾವಾಗಲೂ ಅಷ್ಟೇ, ಇಲ್ಲಿ ನಾವು ಕೈ ಇಡೋ ಜಾಗದಲ್ಲೆಲ್ಲ ಯಾವಾಗಲೂ ಒರೆಸಿ ನೀಟಾಗಿ ಇಟ್ಕೊಳ್ತೀನಿ, ಬಟ್ ಇವತ್ತಿನ್ನೂ ಒರೆಸಲಿಲ್ಲ. ಒಂದು ಸ್ವಲ್ಪ ಈ ಸೈಡು ಮತ್ತು ಮೇಲೆ ಡಸ್ಟಿಂಗ್ ಮಾಡ್ಕೊಂಡು ನೀಟಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಅದು ಕೆಲಸ ಮುಗಿಯುತ್ತೆ. ಮತ್ತು ಇದು ಮೊದಲೇ ಹೇಳಿದ್ದೀನಿ, ಸ್ಕೂಲು ಎಕ್ಸಾಮ್ ಆಗಿದ ತಕ್ಷಣವೇ ನಾನು ಇಲ್ಲಿ ಈ ಬಾಕ್ಸ್ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮಕ್ಕಳಿಗೆ ಬುಕ್ಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಎಲ್ಲ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಟ್ಟೆ. ಹಳೆ ಬುಕ್ಸ್ ಎಲ್ಲ ಅಮ್ಮಗೆ ಕೊಟ್ಟಾಯಿತು, ಯಾಕಂದರೆ ಅವ್ರು ಅಂಗಡಿ ಇಟ್ಟಿರೋದ್ರಿಂದ ಹಳೆ ಬುಕ್ಸ್ ಎಲ್ಲ ಅಮ್ಮಗೆ ಕೊಟ್ಟು ಒಂದು ಸ್ವಲ್ಪ ಸ್ಪೇಸ್ ಎಲ್ಲ ಫ್ರೀ ಮಾಡಿ ಇಟ್ಕೊಂಡೆ ನಾನು. ಸೊ ಹಾಗಾಗಿ ನನಗೆ ಈ ಕೆಲಸ ಬಾಕಿ ಉಳಿದಿಲ್ಲ, ಎಲ್ಲ ಮುಗೀತು. ಸೋಕೇಶ್ ಮಾತ್ರ ನಾಳೆ ನನ್ನ ಮಗನ ಕೈಯಲ್ಲಿ ಒರೆಸ್ತೀನಿ, ಸ್ವಲ್ಪ ಅಲ್ಲೆಲ್ಲ ನಿಂತು ಒರೆಸ್ಬೇಕು. ಅವನಾದರೆ ನೀಟಾಗಿ ಒರೆಸ್ಕೊಟ್ಬಿಡ್ತಾನೆ ನೀಟಾಗಿ. ಅದಕ್ಕೆ ಒಂದೊಂದು ದಿನವೇ ಒಂದೊಂದು ಕೆಲಸಗಳು ಮುಗಿಸ್ತಾ ಇದ್ದೀನಿ. ಮತ್ತು ಮಕ್ಕಳದು ಬಟ್ಟೆಗಳು ಮಡಚೋದು ಅಷ್ಟೇ, ಅದು ಕೂಡ ಒಬ್ಬಂದು ಮುಗೀತು, ಇನ್ನು ಒಬ್ಬಂದು ನಡೀತಿದೆ, ಅದೂ ಮಡಚಿ ಎತ್ತಿಡಬೇಕು. ಸೊ ಯೂನಿಫಾರ್ಮ್ಸ್ ಎಲ್ಲ ಇಡೋದಕ್ಕೆ ನೀಟಾಗಿ ರೆಡಿ ಮಾಡಿಡಬೇಕು. ಸೊ ಸ್ಕೂಲ್ ಒಂದು ವೀಕ್ ಇದೆ, ಅನ್ನಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡೆ ಒಂದೊಂದೇ ಕೆಲಸ, ಡೀಪ್ ಕ್ಲೀನಿಂಗ್ ಕೆಲಸಗಳು. ಸೊ ದಿನ ಇದ್ದಿದ್ದು ಮೇಂಟೈನಿಂಗ್ ಕೆಲಸ ಇರುತ್ತೆ, ಜೊತೆಗೆ ಡೀಪ್ ಕ್ಲೀನಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲಿಗೆ ಮಕ್ಕಳು ಹೊರಟಿದ ತಕ್ಷಣ ಆರಾಮಾಗಿ ನಾವು ಇರ್ಬೋದಲ್ವಾ, ನಿಮ್ಮದೇ ಎಲ್ಲ ಕೆಲಸ ಮುಗೀತು ಅಂತ. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ರೇಷನ್ ಹಕ್ಕಿನೂ ಸಕ್ಕರೆ ಇಟ್ಟಿದ್ದೀನಿ. ಸಕ್ಕರೆ ನಾನು ಯೂಸ್ ಮಾಡಲ್ಲ, ಮನೆಯವ್ರು ತಂದುಬಿಟ್ಟಿದ್ದಾರೆ. ಸೊ ಅದು ಸಕ್ಕರೆ ಹೆಂಗಾದರೂ ಮಾಡಿ ಖಾಲಿ ಮಾಡಬೇಕು, ಬಟ್ ನಾನು ಸಕ್ಕರೆ ತೊಗೊಳಲ್ಲ. ಏನಾದರೂ ಪಾಯಸ ಅಂಥವು ಮಾಡೋವಾಗ ಮಾತ್ರ ಕೇಸರಿಗೆ ಪಾಯಸಕ್ಕೆ ಯೂಸ್ ಮಾಡ್ತಿದ್ದೀನಿ. ಎಳ್ನೀರು ತಂದಿದ್ದರೂ ಅದರಲ್ಲಿ ಎರಡು ಉಳಿದಿದೆ. ಅಕ್ಕಿ ಮಾತ್ರ ಸ್ವಲ್ಪ ಇಟ್ಟಿದ್ದೀನಿ ಬಾಕ್ಸಲ್ಲಿ, ಮತ್ತು ಇಲ್ಲಿ ಒಳಗಡೆ ಅಡುಗೆ ಮನೇಲಿ ಕೂಡ ಇಟ್ಟಿದ್ದೀನಿ ಅಕ್ಕಿ ರಾಗಿ ಎಲ್ಲನೂ. ಸೊ ರಾಗಿ ಕೂಡ ಎಲ್ಲ ಹಾಕ್ಸ್ಕೊಂಬಂದು ಅದನ್ನು ಫಿಲ್ ಮಾಡಿದ್ದಾಯಿತು. ಮತ್ತು ಸಾಂಬಾರ್ ಪುಡಿ ಬಂದು ಖಾಲಿಯಾಗಿದೆ, ಇನ್ನೊಂದು ಅರ್ಧ ಕೆ ಜಿಯಷ್ಟು ಉಳಿದಿದೆ, ಅದನ್ನು ಬಂದು ರೆಡಿ ಮಾಡ್ಕೋಬೇಕು. ಮತ್ತು ಒಂದು ನನಗಿನ್ನೂ ಒಂದು 6 ತಿಂಗಳಷ್ಟು ಮಸಾಲೆ ಪೌಡ್ರ್, ಅಂದರೆ ಮಟನ್ ಚಿಕನ್ ಪೌಡ್ರಿಗೆ ಬೇಕಾಗೋ ಮಸಾಲೆ ಪೌಡ್ರ್ ಬಂದು ನನಗೇನದು ಬೇಕಾಗಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾನು 6 ಮಂತ್ಗೆ ಆಗುವಷ್ಟು ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಈಗ ಇದು ಬಂದು ಸಾಂಬಾರ್ ಪೌಡ್ರ್ ಮಾತ್ರ ಖಾಲಿಯಾಗಿದೆ, ಇನ್ನೊಂದು ತಿಂಗಳು ಬರುತ್ತೆ ಅದರೊಳಗಡೆ ಇದನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಬಂದು ನಾನು ಉಳಿದಿರೋ ಗ್ರಾಸರೀಸು ಮತ್ತು ಬ್ರೌನ್ ಶುಗರ್ ಫಿಲ್ ಮಾಡ್ಕೊಂಡಿದ್ದೀನಿ, ಸಜ್ಜೆ ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಓಟ್ಸು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಬಾಕ್ಸಸ್ಸಲ್ಲಿ ಜಾಸ್ತಿ ಬಾಕ್ಸ್ ಎಲ್ಲ ತೊಗೊಳ್ಳಲ್ಲ, ಇರೋದ್ರಲ್ಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರ್ ಪೌಡ್ರ್ ಬಂದು ಇಲ್ಲಿ ತುಂಬಿಟ್ಕೊಂಡಿದ್ದೀನಿ. ಸೊ ನನಗೆ ಟೀ ಪುಡಿ, ಸಾಂಬಾರ್ ಪೌಡ್ರು, ಉದ್ದಿನ ಬೆಳೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಕೈಗೆ ಏನೇನು ಬೇಕೋ ಅದು. ಉಳಿದಿರೋದೆಲ್ಲ ಬಾಕ್ಸಸ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಮತ್ತು ಮಸಾಲಾಗೆ ಎಲ್ಲ ಹೋಲ್ ಮಸಾಲ ಅಂತೀವಲ್ಲ, ಅದನ್ನು ಇದರಲ್ಲಿ ಅರೇಂಜ್ ಮಾಡಿದ್ದೀನಿ. ಇದರಲ್ಲಿ ಬಂದು ಈ ರವೆ ಮತ್ತು ಕೆಲವೊಂದು ಬೋಟಿ ಐಟಮ್ಸ್, ಉಪ್ಪು, ಅದು ಉಳಿದಿರೋದನ್ನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಚಿಯಾ ಸೀಡು. ಆ್ಯಂಡ್ ನೆಕ್ಸ್ಟ್ ಬಂದು ಒಣಮೆಣಸಿನ್ಕಾಯಿ. ಸೊ ಇದು ನೀರು ತೊಗೊಂಬರೋದಕ್ಕೆ ಕಾಯಿನು ಇಲ್ಲಿಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಮೊಟ್ಟೆ ಇಲ್ಲಿಟ್ಬಿಟ್ಟಿದ್ದೀನಿ. ಸೊ ಒಂಚೂರು ಫ್ರೀ ಫ್ರೀ ಮಾಡಿಕೊಂಡೆ. ಇದೆಲ್ಲ ಒಂದು ಸ್ವಲ್ಪ ಗಲೀಜಾಗಿದೆ, ಯಾಕಂದರೆ ಇದು ತುಂಬ ವರ್ಷದಿದು, ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಿಲ್ಲ. ಇಲ್ಲೇ ಅಡುಗೆ ಮಾಡೋದ್ರಿಂದ ಇಲ್ಲಿ ಎಣ್ಣೆ ಆಗ್ತಿದೆ ನನಗೆ, ಇಲ್ಲೇ ಎಣ್ಣೆ ಆಗ್ತಾಯಿದೆ. ಹಾಗಾಗಿ ಒರೆಸಿ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಅಲ್ಗೂ ವಾಲ್ ಪೇಪರ್ ಎಲ್ಲನೂ ನಾನು ಇದ್ರ ಮೇಲೆ ಸ್ಟಿಕ್ ಮಾಡಿದ್ದೆ, ಪೇಂಟ್ ಮಾಡಿನೇ ಇದು ಹೋಗ್ಬೇಕಷ್ಟೇ. ಸೊ ಎಷ್ಟು ಕೆರೆದ್ರೂ ಇದು ಮರ ಹಾಳಾಗುತ್ತೆ, ಅದಕ್ಕೆ ನಾನು ಇದನ್ನು ಅಷ್ಟೊಂದು ಕ್ಲೀನ್ ಮಾಡೋಣ, ಧೂಳೇನು ಇರೋಲ್ಲ, ನೀಟಾಗಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಬಂದು ತುಪ್ಪ ಮತ್ತು ಎಣ್ಣೆ, ಇದು ಫಿಲ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಇದು ಡೈಲಿ ಯೂಸ್ ಮಾಡೋ ಎಣ್ಣೆ, ಮತ್ತು ಇದು ಗುಂಡ್ಕಲ್ಲು ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ನಾನು ಆರ್ಗನೈಸ್ ತೋರಿಸ್ತಿಲ್ಲ, ಸಿಂಪಲಾಗಿ ನಾನು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಸೊ ಇನ್ನೊಂಚೂರು ಪಾತ್ರೆ ತೊಳಿಬೇಕು, ಅದು ನೋಡ್ಕೊಳ್ತೀನಿ. ಫಸ್ಟು ಮನೆ ಒರೆಸೋಣ ಅಂತ, ಮನೆ ಒರೆಸ್ಬಿಟ್ಟು ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬಂದು ವೈನಾಡಿಗೆ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೆ. ವೀಡಿಯೋಸ್ ಎಲ್ಲ ನಾನು ಜಾಸ್ತಿ ಫೇಸ್ ತೋರಿಸಿ ವೀಡಿಯೋಸೇ ಮಾಡಲಿಲ್ಲ, ಟ್ಯಾನ್ ಆಗಿದ್ದ ಕಾರಣದಿಂದ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ, ಇಂಟ್ರೆಸ್ಟೇ ಬರಲಿಲ್ಲ. ಈಗ ಪರವಾಗಿಲ್ಲ, ಒಂದು ಲೆವೆಲ್ಗೆ ಟ್ಯಾನ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಏನು ಮಾಡಿದ್ರಿ ಟ್ಯಾನ್ ಹೋಗೋಕ್ಕೆ ಅಂತ ಕೇಳಿದ್ರೆ ಅಂಥದ್ದೆಲ್ಲ ಏನೂ ಇಲ್ಲ, ಜಸ್ಟು ಅಕ್ಕಿ ಹಿಟ್ಟು ಮತ್ತು
ಮತ್ತು ಅಕ್ಕಿ ಹಿಟ್ಟು ಮತ್ತು ಮೊಸರು ಅದನ್ನು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿದೆ. ಅಷ್ಟಕ್ಕೇ ನನಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸು ಮತ್ತು ಟ್ಯಾನ್ ಎಲ್ಲನೂ ರಿಮೂವ್ ಆಯಿತು. ಒಂದು 5-6 ದಿವಸ ಅದ್ರ ಪಾರ್ಟ್ಗೆ ಅದೇ ಬಿಟ್ಬಿಟ್ರೆ ಅದೇ ಹೋಗ್ಬಿಡುತ್ತೆ. ಮತ್ತು ಟೊಮೆಟೊ ಮತ್ತು ಸಕ್ಕರೆ ಹಾಕಿ ಫೇಸ್ಗೆ ಸ್ಕ್ರಬ್ ಮಾಡೋದು, ಬ್ರೌನ್ ಶುಗರ್ ಹಾಕಿ ಸ್ಕ್ರಬ್ ಮಾಡಿದ್ದೆ, ಚೆನ್ನಾಗಾಯಿತು. ಸ್ಕಿನ್ ಬಂದು ಒಂದು ಸ್ವಲ್ಪ ಕ್ಲಿಯರ್ಡಾಗಿ ಟ್ಯಾನ್ ಎಲ್ಲನೂ ಹೋಗಿದೆ. ನನಗೆ ಖುಷಿ ಆಗ್ತಾ ಇದೆ ಹೋಗಿರೋದ್ರಿಂದ. ಸೊ ನಾನು ಬಂದು ಜಾಸ್ತಿ ಕಾಸ್ಮೆಟಿಕ್ಸ್ಗೆ ಅಂಥವಕ್ಕೆಲ್ಲ ಹೋಗಲ್ಲ, ಸಿಂಪಲ್ಲಾಗಿ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಆಯಿತು, ಒಂಥರ ಸಮಾಧಾನ. ಮನೆ ಒರೆಸ್ಬಿಟ್ರಂತೂ ಒಂದು ಕಡೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದಕ್ಕೂ ಎಲ್ಲದಕ್ಕೂ ಒಂಥರ ನೆಮ್ಮದಿ ಅನಿಸುತ್ತೆ. ಇಲ್ಲೊಂಚೂರು ಅರೇಂಜ್ ಮಾಡ್ಕೋಬೇಕು, ಮಾಡ್ಕೊಳ್ತೀನಿ ಆಮೇಲೆ. ಸೊ ನೀವು ನಿಮ್ಮ ಮನೇಲಿ ಸ್ಕೂಲ್ ಪ್ರಿಪ್ರೇಷನ್ ಎಲ್ಲ ಎಲ್ಲಿವರೆಗೂ ಬಂತು ಅಂತ ಹೇಳಿ. ಒಂದೊಂದೇ ಅಡುಗೆ ಮನೇಲಿ ಕೈ ಇಟ್ರಂತೂ ಒಂದೊಂದೇ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಅದು ಮಾಡೋರ್ಗೇ ಗೊತ್ತು ಅದ್ರ ಕಷ್ಟ ಏನು ಅಂತ. ಸೊ ಇದು ಹಸಿರು ಮೆಣಸಿನ್ಕಾಯಿ, ಅರೇಂಜ್ ಮಾಡಬೇಕಿತ್ತು ಅದು ಕಾಂಡ ಎಲ್ಲ ತೆಗೆದು. ಈಗ ಪರವಾಗಿಲ್ಲ, ಫಸ್ಟು ಫ್ರಿಜ್ ಕೂಲ್ ಆಗಲಿ ಅಂತ ಬಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಡ್ರೈ ಆದಮೇಲೆ ಎಲ್ಲ ಒಳಗಡೆ ತೆಗೆದು ಇಟ್ಬಿಡ್ತೀನಿ. ಸೊ ತುಂಬ ಜನ ಬಂದು ಯಾಕೆ ರೆಗ್ಯುಲರ್ ವ್ಲಾಗೇ ಹಾಕ್ತಿಲ್ಲ ನೀವು ಅಂತ ಕೇಳಿದ್ರಿ. ರೆಗ್ಯುಲರ್ ವ್ಲಾಗ್ ಹಾಕಬಾರ್ದು ಅಂತ ಏನೂ ಇಲ್ಲ, ಒಂಚೂರು ಕೆಲಸ, ಏನಾದರೂ ಒಂದು ಪರ್ಸ್ನಲ್ ವರ್ಕ್ ಇರುತ್ತೆ. ಸೊ ಸ್ಕೂಲ್ ವಿಷಯ ಏನಾದರೂ ಒಂದು ತಲೆ ಕೆಡಿಸ್ಕೊಂಡಿರ್ತೀನಿ, ಹಾಗಾಗಿನೇ ಏನೂ ಮಾಡೋಕ್ಕಾಗಲಿಲ್ಲ. ಈ ನಡುವೆ ಒಂದು ಸ್ವಲ್ಪ ಟ್ರಿಪ್ ಅದು ಇದು ಹೊರಗಡೆ ಹೋಗಿ ಬಂದಿದ್ದ ಕಾರಣದಿಂದ ರೆಗ್ಯುಲರ್ ವ್ಲಾಗ್ ಬಂದು ನನ್ನಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೇನು ಮಕ್ಕಳು ಸ್ಕೂಲಿಗೆ ಹೊರಡ್ತಾರೆ, ನನಗೂ ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ. ಸೊ ಆವಾಗ ಬಂದು ನಾನು ರೆಗ್ಯುಲರ್ ವ್ಲಾಗ್ ಹಾಕ್ತೀನಿ. ತುಂಬ ಜನ ಬಂದು ಮನಿ ಸೇವಿಂಗ್ ಟಿಪ್ ಬಗ್ಗೆ ಕೇಳ್ತಿದ್ದೀರಾ, ಅದ್ರ ಬಗ್ಗೆ ಕೂಡ ನಾನು ಇನ್ನು ಮುಂದೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹಾಕ್ತೀನಿ. ನೆಕ್ಸ್ಟು ಟಿಫನ್, ಮಕ್ಕಳಿಗೆ ಟಿಫನ್ ಮಾಡೋದು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು, ಸೊ ಅದು ರೆಗ್ಯುಲರ್ ವ್ಲಾಗಾಗಿ ನಿಮಗೆ ಬರುತ್ತೆ. ಯಾಕಂದರೆ ಇಷ್ಟು ದಿವಸ ಮಕ್ಕಳು ಮನೇಲೇ ಇದ್ದರು. ಸೊ ಏನು ವ್ಲಾಗ್ ಹಾಕೋದು ಅನ್ನೋದು ನನಗೆ ಅಷ್ಟೊಂದಾಗಿ, ಯಾಕಂದರೆ ಬೋರ್ ಆಗುತ್ತೆ ನಿಮಗೂ ಅಂತಲೂ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. 4 ಡೇಸ್ ಒನ್ಸ್, 3 ಡೇಸ್ ಒನ್ಸ್ ಈ ರೀತಿ ವ್ಲಾಗ್ ಹಾಕ್ತಿದ್ದಿದ್ದು.
ಓಕೆ, ಅಕ್ಷಯ ತೃತೀಯಾಗಿ ನಮ್ಮ ಅಮ್ಮಗೆ ನಾನು ಏನು ಕೊಡಿಸ್ತೆ ಅಂದರೆ ಅದು ಸಿಂಪಲಾಗಿ ಒಂದು ಮೂಗ್ಬೋಟ್ ಅಷ್ಟೇ, ಅದು ಸಿಂಪಲ್ ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ನಾನು, ಅದನ್ನು ಆ್ಯಡ್ ಮಾಡ್ತೀನಿ. ಅಪ್ಪಗೇ ಒಂದು ಸ್ವಲ್ಪ ಕಾಸ್ಟ್ಲಿ ಗಿಫ್ಟು ಕೊಡಿಸಿದ್ದಾಯಿತು. ಅದು ತುಂಬ ದಿವಸದಿಂದ ಅಂದ್ಕೊಂಡಿದ್ದು, ಇದನ್ನು ವಿಡಿಯೋದಲ್ಲಿ ಹೇಳೋದ ಬೇಡವಾ ಅನ್ನೋದು ಕೂಡ ನನ್ನ ಮನಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ನು. ಹೇಳಿದ್ರೆ ಯಾವ ಥರ ತಗೋತಾರೆ, ಎಲ್ಲ ಹೇಳ್ಕೊಳ್ತಾರೆ ಇವರು ಅಪ್ಪ ಅಮ್ಮ ಕೊಡ್ಸೋದನ್ನೆಲ್ಲ ಹೇಳ್ಕೊಳ್ತಾರೆ ಅಂತ ಅನ್ಕೋತೀರೇನೋ ಅನ್ನೋದೊಂದು ಕಡೆ ನನಗೇ ಅನ್ನಿಸ್ತಿತ್ತು. ಅದು ಮೇ ಬಿ ಅದು ನನಗೆ ಅನ್ನಿಸ್ತಿದ್ಯಾ ಇಲ್ಲ ಏನಕ್ಕೆ ಇಲ್ಲ, ಈ ನಡುವೆ ಬರ್ತಾರೋ ಬ್ಯಾಡ್ ಕಮೆಂಟ್ಸ್ಗೇನಾದರೂ ನನಗೆ ಆ ಥರ ಅನ್ನಿಸ್ತಿದ್ಯಾ ಅಂತ. ಸೊ ಹೇಳ್ತೀನಿ ನಾನು, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿ ಅಷ್ಟು ಸುಸ್ತಾಗಿದೆ. ಸೊ ವ್ಯೂ ಸರಿ ಇರಲಿಲ್ಲ ಅದಕ್ಕೆ. ಸೊ ಅಮ್ಮಗೆ ನಾನು ಸಿಂಪಲಾಗಿ ಒಂದು ಜಸ್ಟ್ ನೋಸ್ ಪಿನ್ ಅಷ್ಟೇ ಕೊಡಿಸಿದ್ದು, ಚೆನ್ನಾಗಿತ್ತು, ಒಂಥರ ಹೂವು ಥರ ಡಿಸೈನು, ಅದನ್ನ ನಿಮಗೆ ಆ್ಯಡ್ ಮಾಡ್ತೀನಿ, ಜಸ್ಟ್ ಒಂದು ಸಣ್ಣ ಕ್ಲಿಪ್ ಇದೆ ಅಷ್ಟೇ. ಆಮೇಲೆ ಬಂದು ಅಪ್ಪಗೆ ಏನು ಕೊಡಿಸ್ದೆ ಅಂತಂದರೆ ಒಂದು ಸಿಂಪಲಾಗಿ ಎಕ್ಸೆಲ್ ಹೆವಿ ಡ್ಯೂಟಿ ಬರುತ್ತೆ ಅಲ್ವಾ ಗಾಡಿ, ಸೊ ಅದನ್ನು ಕೊಡಿಸ್ದೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ದಂಥ ವಿಷಯ ಅದು, ಯಾಕಂದರೆ ಏನು ಮಾಡಿಲ್ಲ ಏನು ಕೊಡಿಸಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ಅದು ನಾನು ಅಕ್ಷಯ ತೃತೀಯ ದಿವಸನೇ ಕೊಡಿಸಿತ್ತು, ಅದೊಂಥರ ಖುಷಿ ನನಗೆ. ಸೊ ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಕೊಡಿಸ್ದೆ ನಾನು. ಸೊ ಅದು ಬಂದು ಪರ್ಪಲ್ ಕಲರ್ ಗಾಡಿ, ನಾನು ಅದು ಕ್ಲಿಪ್ಸ್ ಬಂದು ಆ್ಯಡ್ ಮಾಡ್ತೀನಿ. ಅಲ್ಲಿ ಯಾವುದೇ ರೀತಿ ವೀಡಿಯೋ ನಾನು ತೆಕ್ಕೊಳ್ಳಿಲ್ಲ, ಹಾಗೆ ಹೋಗಿದ್ದು ಸರ್ಪ್ರೈಸಾಗಿ ಕೊಡಿಸಿದ್ದಷ್ಟೇ. ಒಂದು ವೀಡಿಯೋ ಕೂಡ ನಾನು ತೆಕ್ಕೊಳ್ಳಿಲ್ಲ, ವೀಡಿಯೋ ಮಾಡಿ ಹಾಕಬೇಕು ಅನ್ನೋ ಐಡಿಯಾ ಇರಲಿಲ್ಲ ನನಗೆ. ತುಂಬ ಯೋಚನೆ ಮಾಡಿದೆ, ಒಂದು ವಾರ ಆದಮೇಲೆ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು, ಅಂದರೆ ಇದು ನಾನು ಶೇರ್ ಮಾಡ್ತಿರೋದು ನಿಮ್ಮ ಜೊತೆ. ಸೊ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಎಲ್ಲಿ ಇವೆಲ್ಲ ಹೇಳಿದ್ರೆ ಎಲ್ಲ ಹೇಳ್ತಾರೆ ಅಮ್ಮ ಅಪ್ಪ ಕೊಡ್ಸೋದನ್ನೆಲ್ಲ ಅಂತ ಅಂದ್ಕೋತೀರೇನೋ ಅನ್ನೋದು ಒಂದು ಕಡೆ ಭಾವನೆ, ಒಂದು ಕಡೆ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಒಂದು ಕಡೆ. ಸರಿ ಆಯಿತು, ಹೇಳೋಣ ರೆಗ್ಯುಲರ್ ವ್ಲಾಗಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಂಪಲಾಗಿ ಒಂದು ಗಾಡಿ, ಯಾಕೆ ನೀವು ಬೈಕ್ ಕೊಡಿಸ್ಬೋದಿತ್ತಲ್ಲ, ಡಿಯೋನೋ ಇಲ್ಲಾಂದರೆ ಈಗ ಎಂಟಾರ್ಕ್ ನಾನು ತೊಗೊಂಡಿದ್ದೀನಲ್ಲ ಅಂಥದ್ದು ಯಾವುದಾದ್ರು ಕೊಡಿಸ್ಬೋದಲ್ವಾ, ಸೊ ಅಂಥದ್ದು ಅಂತ ನೀವು ಕೇಳಿದ್ರೆ ಅಪ್ಪಗೆ ಅದು ಇಷ್ಟ ಇಲ್ಲ ಅವ್ರಿಗೆ ಬಂದು. ಸೊ ಸ್ವಲ್ಪ ಅದೇನೆ ಕಂಫರ್ಟಬಲ್, 20 ಇಯರ್ಸ್ ಆಗಿತ್ತು ಅಪ್ಪ ತಗೊಂಡು ಗಾಡಿ, ನಾನು ಬಂದು 7th ಆಲ್ಮೋಸ್ಟ್ 6th ಕಂಪ್ಲೀಟ್ ಆಗಿ 7th ಅನ್ಸುತ್ತೆ, ಆವಾಗ ಬಂದು ಅಪ್ಪ ನನ್ನನ್ನು ಕರ್ಕೊಂಡೋಗಿ ತಗೊಂಡಿದ್ರು ಅದನ್ನು. ಯಲಹಂಕದಲ್ಲಿ ಸ್ಯಾಟರ್ನ್ ಒಂದು ಶೋರೂಮ್ ಇದೆ, ಲಲಿತಾ ಜ್ಯುವೆಲರಿ ಪಕ್ಕ ಇದೆ ಅದು, ಆರ್ ಎಂ ಝೆಡ್ ಗ್ಯಾಲೇರಿಯಾ ಗೊತ್ತಿರೋರಿಗೆ ಅದು ಮಾಲ್ ಎದುರುಗಡೆನೇ ಇದೆ ಅದು. ಸೊ ಅಲ್ಲಿ ತೊಗೊಂಡಿದ್ದು, ಇಷ್ಟು 20 ವರ್ಷ ಆದಮೇಲೆ ನಾನೇ ಕರ್ಕೊಂಡೋಗಿ ಕೊಡಿಸೋ ಅಂತಹ ಒಂದು ಸಂದರ್ಭ ದೇವ್ರು ನನಗೆ ಕೊಟ್ಟರು ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಸೊ ಅದನ್ನು ತಂದಿದ್ದಾಯಿತು, ಅಲ್ಲಿ ಕರ್ಕೊಂಡೋಗಿ ನಾನು ಕೊಡಿಸ್ಬಿಟ್ಟು ಮನೆಗೆ ಬಂದಾಯಿತು. ಆಮೇಲೆ ಅಪ್ಪ ಹೋಗಿ ಅದನ್ನು ತೊಗೊಂಡು ಬಂದರು. ಸೊ ಅದೊಂಥರ ಖುಷಿ. ಏನಂದರೆ ಕೀ ತೊಗೊಳ್ಳೋವಾಗ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡೋವಾಗೆಲ್ಲ ನಾನಿಲ್ಲ, ಜಸ್ಟ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆ್ಯಂಡ್ ನೆಕ್ಸ್ಟು ಸೈನು ಮತ್ತು ಕೊಡಿಸೋವರೆಗೂ ನಾನು ಅಲ್ಲಿ ಇದ್ಬಿಟ್ಟು ನನಗೆ ಕೆಲಸ ಆಯಿತು, ನಾನು ಮನೆಗೆ ಬಂದುಬಿಟ್ವಿ. ನಾವೊಂದು ಕೆಲಸವಾಗಿ ಹೋಗಿದ್ವಿ ಯಲಹಂಕಗೆ, ಅದನ್ನು ಮುಗಿಸ್ಕೊಂಡು ನನ್ನ ನಮ್ಮಪ್ಪ ನಮ್ಮೂರಿಗೆ ಬಿಟ್ಟು ಹೋದರು. ಆಮೇಲೆ ಅಪ್ಪ ತೊಗೊಂಡು ಬಂದರು ಅದು ಗಾಡಿನ. ಸೊ ಜೊತೇಲಿ ಯಾರೂ ಇಲ್ಲ, ವೀಡಿಯೋನು ಏನು ತೆಗಿಲಿಲ್ಲ, ನಾನು ತೆಗಿಲಿಲ್ಲ, ಹೇಳ್ತಿದ್ದೀನಲ್ವಾ ಅದು ಸರ್ಪ್ರೈಸಾಗಿ ಆ ವೀಡಿಯೋ ತೆಗಿಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ ನನಗೆ. ಸೊ ಮನ್ಸಿಗೆ ಅನಿಸಿದ್ನ ಹಾಗೆ ನಾನು ಮಾಡಿದೆ. ಸೊ ಗಾಡಿ ತುಂಬ ಚೆನ್ನಾಗಿದೆ, ಪರ್ಪಲ್ ಕಲರ್, ಅದು ಮೆರೀನಾ ಪರ್ಪಲ್ ಅಂತ ಹೇಳ್ತಾರೆ ಆ ಕಲರ್ನ. ಸೊ ಅದನ್ನು ನಾನು ಆ್ಯಡ್ ಮಾಡ್ತೀನಿ ಕ್ಲಿಪ್ಪು. ಸೊ ಅಷ್ಟೇ ನಾನು ಮಾಡಿದ್ದು. ಅಕ್ಷಯ ತೃತೀಯಾಗಿ ಏನು ಮಾಡಿದ್ರಿ ನೀವು ಅಂತ ಕೇಳ್ತಿದ್ರು ತುಂಬ ಜನ. ಸೊ ನಾನು ನಮ್ಮ ಮನೆಯವ್ರು ನನಗೆ ಇಯರಿಂಗ್ ಕೊಡಿಸಿದ್ರು. ಸೊ ನಾನು ಅಮ್ಮಗೆ ಅಪ್ಪಗೆ ನನ್ನ ಕೈಲಾಗಿದ್ದು ನಾನು ಮಾಡಿದೆ ಈ ವರ್ಷ. ಸೊ ದೇವರ ಆಶೀರ್ವಾದ ಮಾಡಿದ್ದಾರೆ, ಅಷ್ಟೇ ಸಾಕು ನನಗೆ. ಸೊ ಅದನ್ನು ನಾನು ಕ್ಲಿಪ್ ಹಾಕ್ತೀನಿ, ಸೈಡಲ್ಲಿ ಹಾಕ್ತೀನಿ ನೋಡಿ. ಏನು ದೊಡ್ಡದಾಗೇನು ನಾನು ಸೆಲೆಬ್ರೇಟ್ ಏನು ಮಾಡಲಿಲ್ಲ, ಸಮಾಧಾನ ಆಯಿತು ಮನಸ್ಸಿಗೆ, ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಕೊಡಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ತಂದೆ ತಾಯಿಗೆ ಏನು ಕೊಡಿಸಿದ್ರಿ, ಹಾಗೆ ನೀವು ಅಕ್ಷಯ ತೃತೀಯಾಗಿ ಏನು ತೊಗೊಂಡ್ರಿ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಓಕೆ ಫ್ರೆಂಡ್ಸ್, ಟೇಕ್ ಕೇರ್.